ನಮಸ್ಕಾರ ವೀಕ್ಷಕರೇ, ಶ್ರೀಗಿರಿ ವಾರ್ತೆಗಳಿಗೆ ಸ್ವಾಗತ. ಮೈಸೂರು ಜನವರಿ 3, ಇತ್ತೀಚೆಗೆ ಮೈಸೂರಿನ ರಂಗಾಯಣದಲ್ಲಿ ಪ್ರದರ್ಶನಗೊಂಡ ಸಾಂಬಶಿವ ಪ್ರಹಸನ ನಾಟಕದಲ್ಲಿ ವಿರೋಧ ಪಕ್ಷದ ನಾಯಕರಾದ ಸಿದ್ದರಾಮಯ್ಯ ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿಕೆಶಿಯವರ ವಿರುದ್ಧ ಅವಹೇಳನಕಾರಿಯಾಗಿ ಪದ ಬಳಕೆ ಮಾಡಿರುವುದು ಖಂಡನೀಯ ಎಂದು ಆರೋಪಿಸಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯರವರು ಶ್ರೀಗಿರಿ ಸುದ್ದಿವಾಹಿನಿಯೊಂದಿಗೆ ಮಾತನಾಡಿದರು. ನಮಸ್ಕಾರ. ಇತ್ತೀಚೆಗೆ ಕಲಾಮಂದಿರದಲ್ಲಿ ಒಂದು ನಾಟಕದಲ್ಲಿ, ಸಾಂಬಶಿವ ಪರಹಸನ ಎಂಬ ನಾಟಕದಲ್ಲಿ ಅನಾವಶ್ಯಕವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆಪಿಸಿಸಿ ಅಧ್ಯಕ್ಷರಾದ ಡಿ ಕೆ ಶಿವಕುಮಾರ್ ಅವರ ಹೆಸರನ್ನು ಇಂಡೈರೆಕ್ಟ್ ಆಗಿ ಪ್ರಸ್ತಾಪ ಮಾಡಿ ಅವರಿಗೆ ಅವಹೇಳನ ಮಾಡಿಕೊಂಡಿರ್ತಕ್ಕಂಥದ್ದು ಕಟ್ಟು ತುಂಬ ಖಂಡನೀಯ. ಈ ಕಾರಣ ಏನಂತ ಹೇಳಿದ್ರೆ, ಚಂದ್ರಶೇಖರ ಕಂಬಾರರು ರಚಿಸಿರ್ತಕ್ಕಂಥ ಈ ನಾಟಕವನ್ನು ಪ್ರದರ್ಶನ ಮಾಡುವಾಗ ಚಂದ್ರಶೇಖರ ಕಂಬಾರರು ಕೂಡ ಈಗ ನಿನ್ನೆ ಪ್ರೆಸ್ ಸ್ಟೇಟ್ಮೆಂಟ್ ಹೇಳ್ಕೊಂಡಿದ್ದಾರೆ. ಅಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಡಿ ಕೆ ಶಿವಕುಮಾರ್ ಅಥವಾ ಸಿದ್ದರಾಮಯ್ಯವರ ಹೋಲುವಂತಹ ಅಥವಾ ಆ ಒಂದು ಸಂದರ್ಭ ಬರ್ತಕ್ಕಂಥ ಸೀನು ಅಥವಾ ಇದಾದ್ರೂ ಬರೆದಿಲ್ಲ. ಇದು ಇವರು ಹುಟ್ಟಾಕೊಂಡಿರ್ತಕ್ಕಂಥ ಅವರು ಹೇಳ್ಕೊಂಡಿದ್ದಾರೆ. ಹಾಗೆ ಇದಕ್ಕೆಲ್ಲ ಮೂಲ ಕಾರಣ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಕಲಾಮಂದಿರದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಒಬ್ಬ ಅಡ್ಡೆಂಡ ಕಾರ್ಯಪ್ಪ ಅಂತ. ಈ ಅಡ್ಡೆಂಡ ಕಾರ್ಯಪ್ಪ ಅನೇಕ ಅನಾಹುತಗಳನ್ನು ಮಾಡ್ತಾ ಇದ್ದಾರೆ. ಇತ್ತೀಚೆಗೆ ತಮಗೆ ಗೊತ್ತಿದ್ದ ಹಾಗೆ ಟಿಪ್ಪು ಸುಲ್ತಾನ್ ಬಗ್ಗೆ ಅವಹೇಳನಕಾರಿ ಮಾತನಾಡಿ ಅನಾವಶ್ಯಕವಾದಂಥ ಗೊಂದಲ ಉಂಟು ಮಾಡಿ ಧರ್ಮದ ಬಗ್ಗೆ ಒಂದು ದೊಡ್ಡ ಸಂದಿಗ್ಧ ಪರಿಸ್ಥಿತಿಯನ್ನು ತಂದಿಟ್ಟಿರ್ತಕ್ಕಂಥದ್ದು ಎಲ್ರಿಗೂ ಗೊತ್ತಾಗಿರೋ ವಿಷಯ. ಹಾಗೆ ಇವರು ಕಲಾವಿದರಾಗಿ ರಂಗ ಸೇವೆ ಮಾಡ್ತಾ ಇರ್ತಕ್ಕಂಥವರು ಸಮಾಜಕ್ಕೆ ಒಂದು ಒಳ್ಳೆಯ ಸಂದೇಶ ಕೊಡಬೇಕೇ ಹೊರತು ಸಮಾಜದಲ್ಲಿ ಸಾಮರಸ್ಯ ಕದಕಿ ಶಾಂತಿ ಭಂಗ ತರ್ತಕ್ಕಂಥದ್ದಲ್ಲ. ಈ ಅಡ್ಡಂಡ ಕಾರ್ಯಪ್ಪನ ನೋಡಿದ್ರೆ ಇವರು ಸಂಪೂರ್ಣವಾಗಿ ಸಮಾಜದ ಶಾಂತಿಯನ್ನು ಕದಡುವ ಕೆಲಸವನ್ನೇ ಮಾಡ್ತಿದ್ದಾರೆ. ಈಗ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅವರ 5 ವರ್ಷಗಳ ಅವಧಿಯಲ್ಲಿ ಅನೇಕ ಭಾಗ್ಯವನ್ನು ಕೊಟ್ಟರು. ಹೌದು, ಅನ್ನ ಭಾಗ್ಯ ಕೊಟ್ಟರು, ಕ್ಷೀರ ಭಾಗ್ಯ ಕೊಟ್ಟರು, ವಸತಿ ಭಾಗ್ಯ ಕೊಟ್ಟರು ಮತ್ತು ರೈತರಿಗೆ ಕೃಷಿ ಭಾಗ್ಯ ಕೊಟ್ಟರು. ಈಗ ಅನೇಕ ಭಾಗ್ಯಗಳನ್ನು ಕೊಟ್ಟು ಇಡೀ ಸಮಾಜಕ್ಕೆ ಮತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಬಡವರಿಗೆ, ದಲಿತರಿಗೆ ಮತ್ತು ಕೃಷಿ ಕಾರ್ಮಿಕರಿಗೆ, ಕೃಷಿಯರಿಗೆ ಎಲ್ಲರಿಗೂ ಕೂಡ ಅವರು ಒಂದು ಸಂತೃಪ್ತಿಯಾದ ಒಂದು ಆಡಳಿತವನ್ನು ಕೊಟ್ಟರು. ಅದನ್ನು ಟೀಕೆ ಮಾಡುವಂಥದ್ದನ್ನು ಈ ಎಲ್ಲ ಭಾಗ್ಯವನ್ನು ಕೊಟ್ಟು ನೀವು ಸೋಮಾರಿಗಳನ್ನು ಮಾಡಿ ಅಂಥೇಳಿ ಆ ಒಂದು ಸನ್ನಿವೇಶ ತಂದು ಆ ನಾಟಕದಲ್ಲಿ ಬರೋಹಾಗೆ ಮಾಡಿದ್ದಾರೆ. ಅದು ಸಿದ್ದರಾಮಯ್ಯವರ ಹೆಸರು ಇಂಡೈರೆಕ್ಟಾಗಿ ಬರೋಹಾಗೆ ಮಾಡಿದ್ದಾರೆ. ಇದು ಎಂಥ ಕ್ರಿಮಿನಲ್ ಬುದ್ಧಿ ಅನ್ನೋದು ನೀವು ನೋಡ್ಕೊಳ್ಳಿ. ಇದನ್ನು ಸಮಾಜಘಾತಕ ಕೆಲಸ ಅಲ್ಲದೇ ಮತ್ತು ಇವರು ರಾಜಕೀಯ ಮಾಡ್ತಾ ಇದ್ದಾರೆ. ಇವರು ಇದನ್ನು ಡೈರೆಕ್ಟ್ ಆಗಿಲ್ದವರು ಕೂಡ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ ಸಿದ್ದರಾಮಯ್ಯವರಿಗೆ ಅವಹೇಳನಕಾರಿ ಮಾಡೋದು, BJPಯವರಿಗೆ ಸಹಾಯ ಮಾಡೋದು ಅಥವಾ ಅವರಿಗೆ ಪ್ರೇರೇಪಣೆ ಮಾಡೋದು ಅಥವಾ ಸಪೋರ್ಟ್ ಮಾಡತಕ್ಕಂಥದ್ದನ್ನು ಸನ್ನಿವೇಶ ಮಾಡ್ತಾ ಇದ್ದರಿಂದ ಮೊದಲು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಚಿವರಿಗೆ ಮತ್ತು ಸರ್ಕಾರಕ್ಕೆ ನಾನು ಒತ್ತಾಯ ಏನಪ್ಪ ಅಂದರೆ ಈ ಅಡ್ಡೆಂಡ ಕಾರ್ಯಪ್ಪನ ಮೊದಲು ಸಸ್ಪೆಂಡ್ ಮಾಡಬೇಕು, ಅದು ಡಿಸ್ಮಿಸ್ ಮಾಡಬೇಕು, ಅವನ ಮೇಲೆ ಕ್ರಿಮಿನಲ್ ಕೇಸ್ ಹಾಕಬೇಕು, ಅವನ್ನ ಯಾವುದೇ ವಿಧವಾದಂಥ ಕಲಾ ಈ ಒಂದು ಕಲಾ ತಂಡದಲ್ಲಿ ಸೇರಬಾರ್ದು. ಇವರು ಯಾಕಂದ್ರೆ ಶಾಂತಿ ಕದಕ ಶಾಂತಿಯನ್ನು ಕೆಡಿಸ್ತಕ್ಕಂಥ ಮನಸ್ಥಿತಿ ಇರೋದ್ರಿಂದ ಇವರಿಂದ ಸಮಾಜಘಾತಕ ಕೆಲಸ ಆಗ್ತಾ ಇರೋದ್ರಿಂದ ಇಂಥವ್ರನ್ನ ಯಾವುದೇ ಅವಕಾಶಗಳು ಕೊಡಬಾರ್ದು ಅನ್ನೋದನ್ನ ಸರ್ಕಾರ ನಿರ್ಬಂಧ ಹಾಕಬೇಕು ಅಂಥೇಳಿ ನಾನು ಇದನ್ನು ಖಂಡಿಸಿ ನಾನು ಮಾತಾಡ್ತಾ ಇದ್ದೇನೆ. ಮುಂದಿನ ನಿಲುವು ಅಂದರೆ ನೆಕ್ಸ್ಟ್ ಏನು ಇದನ್ನು ಕಂಟಿನ್ಯೂ ಆದರೆ ಅದರ ಮುಂದಿನ ಇವ್ರ ಮುಂದೆ ಕಂಟಿನ್ಯೂ ಆಯ್ತು ಅಂದರೆ ನಾವು ಬೀದಿಗೆ ಇಳಿಬೇಕಾಗ್ತದೆ ಅಷ್ಟೇ. ಬೀದಿಗೆ ಇಳಿದು ಅವ್ರಿಗೆ ಪಾಠ ಕಲಿಸ್ಬೇಕಾಗ್ತದೆ ಅಷ್ಟೇ. ಮುಂದಿನ ವಾರ್ತೆಗಳಲ್ಲಿ ಮತ್ತೊಮ್ಮೆ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ.